ಕುಟುಂಬವೊಂದರ ಪಿತ್ರಾರ್ಜಿತ ಆಸ್ತಿಯನ್ನು ಕಬಳಿಸುವ ಪ್ರಯತ್ನದಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿದ್ದಲ್ಲದೆ ನಕಲಿ ಪುತ್ರನು ಹುಟ್ಟಿಕೊಂಡ ವಂಚನಾ ಪ್ರಕರಣವೊಂದು ಸೋಮವಾರಪೇಟೆ ತಾಲೂಕಿನ ಆಲೂರು ಸಿದ್ದಾಪುರದಲ್ಲಿ ನಡೆದಿದೆ ಪ್ರಕರಣದಲ್ಲಿ ದೂರು ಸಲ್ಲಿಕೆಯಾಗಿದ್ದರೂ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳದಿರುವ ಬಗ್ಗೆ ಆಸ್ತಿ ಮಾಲೀಕರು ತೀವ್ರ ಅಸಮಾಧಾನ ಮತ್ತು ಕಳವಳ ವ್ಯಕ್ತಪಡಿಸಿದ್ದಾರೆ ತಮ್ಮ ತಂದೆ ಬೋಪಯ್ಯ ಎಂಬವರು ಖರೀದಿಸಿದ ಜಾಗವನ್ನು ಕಬಳಿಸಲು ಕೆಲವರು ಷಡ್ಯಂತ್ರ ರೂಪಿಸಿದ್ದು ಇದಕ್ಕೆ ಅಧಿಕಾರಿಗಳ ಕುಮ್ಮಕ್ಕು ಇದೆ ಎಂದು ಗ್ರಾಮದ ನಿವಾಸಿ ಮೋಹನ ಕುಮಾರಿ ಮಾಧ್ಯಮಗಳೊಂದಿಗೆ ಅಳಲು ತೋಡಿಕೊಂಡರು ಬೋಪಯ್ಯ ಅವರು ದೊಡ್ಡ ಕಣಂಗಾಲು ಗ್ರಾಮದ ಹುಲಿಮನೆ ಅಪ್ಪಯ್ಯ ಎಂಬವರಿಂದ ಮೂರು ಎಕರೆ ಜಾಗ ಖರೀದಿಸಿದ್ದು ಬೋಪಯ್ಯ ಅದನ್ನು ಅನುಭವ ಸ್ವಾಧೀನಕ್ಕೆ ಪಡೆದಿದ್ದರು ಅವಿವಾಹಿತರಾಗಿದ್ದ ಹುಲಿಮನೆ ಅಪ್ಪಯ್ಯ ಬಳಿಕ ಮದೆನಾಡಿಗೆ ತೆರಳಿ ಮೂರು ವರ್ಷಗಳ ಬಳಿಕ ನಿಧನರಾಗಿದ್ದಾರೆ ತಮ್ಮ ತಂದೆ ಖರೀದಿಸಿದ ಜಮೀನು ಕಂದಾಯ ಜಾಗ ಎಂದು ಗೊತ್ತಾದಾಗ ಕೆಲವರು ಕಬಳಿಸಲು ಸಂಚು ರೂಪಿಸಿದ್ದಾರೆ ಹುಲಿಮನೆ ಅಪ್ಪಯ್ಯ ಮದುವೆಯಾಗದಿದ್ದರೂ ಅವರ ಪುತ್ರನೆಂದು ಹೇಳಿಕೊಂಡು ಮುತ್ತಪ್ಪ ಎಂಬಾತ ನಕಲಿ ದಾಖಲೆ ಸೃಷ್ಟಿಸಿದ್ದಾನೆ ಎಂದು ಮೋಹನಕುಮಾರಿ ಆರೋಪಿಸಿದರು ನನಗೆ ಗೊತ್ತಿದ್ದಾಗೆ ನಮ್ಮ ತಂದೆಯವರು ಬೋಪಯ್ಯನವರು ಸಾವಿರದ ಒಂಬೈನೂರ ಅರವತ್ತೆಂಟನೇ ಇಸುವಿ ಸೋಮರಪೇಟೆ ತಾಲೂಕು ಆಲೂ ಸಿದ್ದಾಪುರದ ದೊಡ್ಡ ಕಣಗಾಲಲ್ಲಿ ಮೂರು ಎಕರೆ ಆಸ್ತಿಯನ್ನು ಹುಲಿಮನೆ ಅಪ್ಪಯ್ಯನವರ ಕೈಯಿಂದ ಪರ್ಚೇಸ್ ಮಾಡಿದ್ದಾರೆ ಪರ್ಚೇಸು ಮಾಡಿ ಮೂರು ವರ್ಷದ ಪರ್ಚೇಸು ಮಾಡಿದಾಗೆ ನಮ್ಮ ತಂದೆ ಬೋಪಯ್ಯನವರು ಅನುಭವ ಸ್ವಾಧೀನ ತಗೊಂಡ್ರು ತಗೊಂಡು ಆದ ಮೇಲೆ ಈ ಹುಲಿಮನೆ ಅಬ್ಬಯನವರು ಅವರ ಊರು ಹುಟ್ಟೂರಿಗೆ ಹೋದರು ಸ್ವ ಮದೆನಾಡಿಗೆ ಮದೆನಾಡಿಗೆ ಹೋಗಿ ಮೂರು ವರ್ಷದೊಳಗೆ ಅವರು ತೀರ್ಕೊಂಡಿದ್ದಾರೆ ಅವರು ಹುಲಿಮನೆ ಅಪ್ಪಯ್ಯನವರು ಮದುವೆ ಆಗಿರಲಿಲ್ಲ ಮದುವೆ ಆಗದ ಮನುಷ್ಯ ಅವನು ಅವರು ಅಲ್ಲಿಂದ ಇದನ್ನು ಏನು ಮಾಡಿದ್ದಾರೆ ಎಪ್ಪತ್ತೊಂದರಿಂದ ಇದು ಪ ಕ್ರಯಪತ್ರ ಜಾಗ ಅಲ್ಲ ಇದು ಆಗಿದೆ ಸರ್ಕಾರ ಅಂತೇಳಿ ಸೈಡಿಗೆ ಬರೆಸಿ ಐವತ್ತೈದು ವರ್ಷ ಸರ್ಕಾರ ಅಂತ ಕಾಣಿಸಿದ್ದಾರೆ ನೋಡಿ ಆಸ್ತಿಯನ್ನು ಈವಾಗ ಇಲ್ಲಿ ಮಡಿಕೇರಿ ಡಿ ಸಿ ತಾಸ ಸತೀಶ್ ಡಿ ಸಿ ಅವರು ಇದು ಪೈಸಾರಿ ಅಲ್ಲ ಇದು ಕಂದಾಯದ ಭೂಮಿಯಾಗೇ ಉಳಿದಿದೆ ಅಂತೇಳಿ ಇದು ನಮ್ಮ ಈ ಚಂಗಪ್ಪ ನಮ್ಮ ತಮ್ಮ ಅವರಿಗೆ ಗೊತ್ತಾದಾಗ ಓ ಇದು ಗೊತ್ತಾಗಿದೆ ಅಂಥೇಳಿ ಇವಾಗ ನಕಲಿ ಮುತ್ತಪ್ಪನ ತಂದು ಸೃಷ್ಟಿ ಮಾಡಿ ನಿಲ್ಲಿಸಿದ್ದು ಅಪ್ಪಯ್ಯನಿಗೊಂದು ಮಗ ಇದ್ದಾನೆ ಅಂತ ಅವನು ಮದುವೆನೇ ಆಗಿಲ್ಲ ಅವನಿಗೆ ಮಗ ಇಲ್ಲಿಂದ ಬಂದ ಮತ್ತು ಅಪ್ಪಯ್ಯನ ಮನೆತನದವನು ಅಲ್ಲ ಇವನು ಯಾರು ಮುತ್ತಪ್ಪ ಅಪ್ಪಯ್ಯನ ಮನೆತನದವನು ಅಲ್ಲ ಅಪ್ಪಯ್ಯ ಮದನಾಡಿನವರು ಇವನು ಎಲ್ಲಿನವನ ಗೊತ್ತಿಲ್ಲ ಇವನು ಎಲ್ಲಿನವನು ಡಿ ಸಿ ಮಾಡಿದ್ದಲ್ಲ ಇದು ಯಾವುದೊಂದು ಆರೈ ಮಾಡಿದ್ದಂತೆ ಹಾಂ ಸನ್ನಿವಾಸ ಅಂತಿದ್ದೊಂದು ಆರೈ ಮಾಡಿದ್ದು ಇದನ್ನ ಇದು ನಮ್ಮ ಒತ್ತುವರಿ ಮಾಡಿಸಿದ ಬೋಪಯ್ಯ ಅವರ ಪುತ್ರ ಚಂಗಪ್ಪ ಹೇಳುವಂತೆ ಭಾಗಮಂಡಲದ ಮುತ್ತಪ್ಪ ಎಂಬ ವ್ಯಕ್ತಿ ತಾನು ಅಪ್ಪಯ್ಯ ಅವರ ಪುತ್ರನೆಂದು ಹೇಳಿಕೊಂಡಿರುವುದಲ್ಲದೆ ಅಪ್ಪಯ್ಯ ಮತ್ತು ಮಾಯಮ್ಮ ಹೆಸರಿನಲ್ಲಿ ಮರಣ ಪತ್ರಗಳು ವಂಶಾವಳಿ ಪಟ್ಟಿ ಮತ್ತಿತರ ನಕಲಿ ದಾಖಲೆಗಳನ್ನು ಸೃಷ್ಟಿಸಿದ್ದಾನೆ ಎಂದು ಚಂಗಪ್ಪ ಆರೋಪಿಸಿದ್ದಾರೆ ಸೋಮಾರ್ಪೇಟೆ ತಾಲೂಕು ಆಲೂರು ಸಿದ್ದಾಪುರ ಗ್ರಾಮದಲ್ಲಿ ದೊಡ್ಡ ಕಣಗಾಲು ಅಂತ ಹೇಳುವ ಗ್ರಾಮ ಇದೆ ಅಲ್ಲಿ ನಮ್ಮ ತಂದೆಯವರು ಅರವತ್ತೆಂಟನೇ ಸುವಿಲಿ ಕ್ರಾಯಕ್ಕೆ ಶುದ್ಧ ಕ್ರಾಯಕ್ಕೆ ತಗೊಂಡಿದ್ದಾರೆ ಆ ಜಾಗಕ್ಕೆ ನಾನು ಖಾತೆ ಮಾಡಲಿಕ್ಕೆ ಸತತ ಪ್ರಯತ್ನ ಪಟ್ಟು ಮಾಡಿಸ್ತಾ ಇದ್ದೆ ಅದರಲ್ಲಿ ಆರ್ ಟಿ ಸಿಲಿ ಸರ್ಕಾರ ಅಂತ ಬರ್ತಾಯಿತ್ತು ಅದನ್ನು ಸರಿಪಡಿಸಲಿಕ್ಕೆ ನಮ್ಮ ಸತೀಶ್ ಜಿಲ್ಲಾಧಿಕಾರಿಯವರು ಜಿಲ್ಲಾ ಸತೀಶ್ ಡಾಕ್ಟರ್ ಸತೀಶ್ ಜಿಲ್ಲಾಧಿಕಾರಿಯವರು ನನಗೆ ನನ್ನ ಮನವಿಗೆ ಹೋಗೊಟ್ಟು ಅವರು ಅದನ್ನು ಸರಿಪಡಿಸಿಕೊಟ್ಟಿದ್ದಾರೆ ಈಗ ಆ ಸರಿಪಡಿಸಿ ಹುಲಿಮನೆ ಅಪ್ಪಯ್ಯನವರ ಹೆಸರಿಗೆ ಬಂದ ನಂತರ ಹುಲಿಮನೆ ಅಪ್ಪಯ್ಯನವರಿಗೆ ಮಕ್ಕಳೇ ಇಲ್ಲ ಆ ಮಕ್ಕಳು ಇಲ್ಲದಿದ್ದರೆ ಅವರನ್ನು ಒಂದು ಸೃಷ್ಟಿ ಮಾಡಿ ಕುದುಕುಳಿ ಬಚ್ಚಣ್ಣನವರ ಮಗ ಮುತ್ತಪ್ಪ ಅಂತೇಳೋವನು ಬಂದು ನಾನು ಹುಲಿಮನೆ ಅಪ್ಪಯ್ಯನವರ ಮಗ ಅಂತೇಳಿ ಒಂದು ಅರ್ಜಿ ಹಾಕ್ತಾನೆ ಅರ್ಜಿ ಹಾಕಿದ ನಂತರ ಹುಲಿಮನೆ ಅಪ್ಪಯ್ಯನವರ ಮರಣ ದೃಢೀಕರಣ ಪತ್ರ ಹುಲಿಮನೆ ಮಾಯಮ್ಮ ಅಂತೇಳಿ ಅವರ ದೃಢೀಕರಣ ಪತ್ರವನ್ನು ನಕಲಿ ಮಾಡಿಸಿ ತಾಲೂಕು ಕಚೇರಿಯಿಂದ ಪಡೆಯದೆ ಹೊರಗಡೆ ನಕಲಿ ಮಾಡಿ ಸೀಲು ಮತ್ತು ಸಹೀನನ್ನು ಮಾಡಿಸಿ ಅವರು ವಂಶಾವಳಿಗೆ ಮದೇ ಗ್ರಾಮದ ಸಂಪಾಜಿ ಹೋಬಳಿಯ ಆರ್ ಐ ಮತ್ತು ವಿ ಎ ಅವರಿಗೆ ಸಲ್ಲಿಸಿ ಅಲ್ಲಿಂದ ವಂಶಾವಳಿಯನ್ನು ಪಡ್ಕೊಳ್ತಾರೆ ನಂತರ ಅದನ್ನು ಬಂದು ಆನ್ಲೈನಲ್ಲಿ ಅಪ್ಲಿಕೇಶನ್ ಸೋಮವಾರಪೇಟೆ ತಾಲೂಕು ಆಫೀಸಲ್ಲಿ ಅಪ್ಲಿಕೇಶನ್ ಹಾಕ್ತಾರೆ ಸೋಮವಾರಪೇಟೆಯಲ್ಲಿ ಈ ನಕಲಿ ಮರಣ ಪ್ರಮಾಣಪತ್ರವನ್ನು ತಂದು ನೋಟ್ರಿ ಮಾಡಿಸ್ತಾರೆ ಒಬ್ಬ ಲಾ ಲಾಯರಿಂದ ನೋಟ್ರಿ ಮಾಡಿಸಿ ಪ್ರಮಾಣಪತ್ರವನ್ನು ಅಲ್ಲಿ ಅರ್ಜಿ ಹಾಕ್ತಾರೆ ಆದರೆ ಅದು ಪೂರ್ತಿ ಮರಣ ಪ್ರಮಾಣಪತ್ರನೂ ವಂಶಾವಳಿಯು ಎಲ್ಲವೂ ನಕಲಿ ಆಗಿರ್ತದೆ ಅದನ್ನು ನಾನು ಪತ್ತೆ ಹಚ್ಚಿ ಆ ವ್ಯಕ್ತಿ ಯಾರು ಅಂತೇಳಿ ಪತ್ತೆ ಹಚ್ಚಿದಾಗ ಬಾಗಮಂಡ್ಲಕ್ಕೆ ನಾಡು ತಾವೂರು ಗ್ರಾಮದ ಕುದುಕುಳಿ ಬಚ್ಚಣ್ಣನವರ ಮಗ ಅಂತೇಳಿ ನನಗೆ ಕಂಡು ಬಂತು ಸಾಲ ದಾ ಪ್ರವೇಶ ದಾಖಲಾತಿಯನ್ನು ತೆಗೆಯುವಾಗ ಅದರಲ್ಲಿ ಕಂಡುಬಂದಿದೆ ನಂತರ ಮಾಯಮ್ಮನವರು ಕುದುಕುಳಿ ಬಚ್ಚಣ್ಣನವರ ಹೆಂಡತಿ ಅಂತೇಳಿ ಕಂಡು ಬಂತು ಅದರ ಮುಖಾಂತರ ನಾನು ಜಿಲ್ಲಾಧಿಕಾರಿಯವರಿಗೆ ಮಡಿಕೇರಿ ತಹಸೀಲ್ದಾರ್ ಅವರಿಗೆ ಎಸ್ ಪಿ ಅವರಿಗೂ ದೂರು ಕೊಟ್ಟಿದ್ದೇನೆ ಮ ನಮ್ಮ ಕೊಡಗಿನ ಎರಡು ಎಮ್ ಎಲ್ ಎ ಅವರಿಗೂ ಕಂಪ್ಲೇಂಟ್ ದೂರನ್ನು ಕೊಟ್ಟಿದ್ದೇನೆ ಜನತಾ ದರ್ಶನದಲ್ಲಿ ಮಾನ್ಯ ಸಚಿವರಿಗೂ ಸಹ ದೂರನ್ನು ನೀಡಿದ್ದೇನೆ ಇಲ್ಲಿವರೆಗೆ ನನಗೆ ಯಾವುದೇ ಪ್ರಯೋಜನ ಆಗಲಿಲ್ಲ ನಾನು ಶನಿವಾರ ಸಂತೆ ಪೊಲೀಸ್ ಠಾಣೆಯಲ್ಲಿ ಮೂವತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಎಫ್ ಐ ಆರ್ ಮಾಡಿಸಿದ್ದೇನೆ ಆದರೂ ನನಗೆ ಇದುವರೆಗೆ ನ್ಯಾಯ ಸಿಗಲಿಲ್ಲ ಆತನನ್ನು ಬಂಧಿಸಿಲ್ಲ ಆತನನ್ನ ಎಲ್ಲಿದ್ದಾನೆ ಅಂತ ಹುಡುಕಲಿಲ್ಲ ಪೊಲೀಸರು ಯಾಕೆ ಮೌನ ವಹಿಸಿದ್ದಾರೆ ಪೊಲೀಸರಿಗೆ ಆಗೋದಿಲ್ವಾ ಹೇಳಲಿ ಅವರು ನಮಗೆ ಮನೆ ಇದು ಪರ್ಮಿಷನ್ ಕೊಡ್ಲಿ ನಾನೇ ಬಂದು ಇದು ಹಿಡ್ಕೊಂಡು ಬಂದು ಕೊಡ್ತೇನೆ ಈ ಷಡ್ಯಂತ್ರದಲ್ಲಿ ಕಂದಾಯ ಅಧಿಕಾರಿಯೊಬ್ಬರ ಕೈವಾಡವೂ ಇದೆ ಎಂದು ಚಂಗಪ್ಪ ಆರೋಪಿಸಿದರು ಈ ಬಗ್ಗೆ ಜಿಲ್ಲಾಧಿಕಾರಿ ಜಿಲ್ಲಾ ಎಸ್ಪಿ ಶಾಸಕರು ತಹಶೀಲ್ದಾರರಿಗೆ ಮತ್ತು ಜನತಾ ದರ್ಶನದಲ್ಲಿ ಸಚಿವರಿಗೂ ಮನವಿ ನೀಡಲಾಗಿದ್ದರೂ ತಪ್ಪಿತಸ್ಥರ ವಿರುದ್ಧ ಯಾವುದೇ ಕ್ರಮವಾಗಿಲ್ಲ ಎಂದು ಚಂಗಪ್ಪ ಅಸಮಾಧಾನ ತೋಡಿಕೊಂಡಿದ್ದಾರೆ ಈ ಪ್ರಕರಣ ತೀರ ಗೊಂದಲ ಮತ್ತು ಸಂಶಯಕ್ಕೆ ಆಸ್ಪದವಾಗಿರುವುದರಿಂದ ಮುತ್ತಪ್ಪ ಹೆಸರಿಗೆ ಖಾತೆ ವರ್ಗಾವಣೆ ಮಾಡುವ ಪ್ರಸ್ತಾವನೆಯನ್ನು ವಜಾ ಮಾಡುವಂತೆ ಕಳೆದ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಮಡಿಕೇರಿ ತಹಶೀಲ್ದಾರರು ಸೋಮವಾರಪೇಟೆ ತಹಶೀಲ್ದಾರರಿಗೆ ಪತ್ರ ಬರೆದಿದ್ದಾರೆ ಈ ಬಗ್ಗೆ ಉಪವಿಭಾಗಾಧಿಕಾರಿಗಳಿಗೂ ಪೂರ್ಣ ದಾಖಲೆ ಸಹಿತ ಮಾಹಿತಿ ನೀಡಲಾಗಿದೆ ಪ್ರಕರಣದ ಬಗ್ಗೆ ವಿಚಾರಣೆಯೂ ನಡೆಯುತ್ತಿದೆ